ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಸೊ ಫೈನಲಿ ಎಲಿಮಿನೇಷನ್ ಚೇಂಬರ್ ಪೇಪರ್ ವ್ಯೂ ನಮಗೆ ನಾಳೆ ಅಂದ್ರೆ ಶನಿವಾರ ಮಧ್ಯಾಹ್ನ ಮೂರು ವರೆಗೆ ಸೋನಿ ಟೆನ್ ಒನ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಲಿಟ್ರಲಿ ಗೈಸ್ ಆಸ್ಟ್ರೇಲಿಯಾದ ಟೈಮಿಂಗ್ಸ್ ಇಂಡಿಯಾಗೆ ಪರ್ಫೆಕ್ಟ್ ಆಗಿ ಕೂತ್ಕೊಂಡಿದೆ ಅಂತಾನೆ ಹೇಳ್ಬಹುದು ಮಧ್ಯಾಹ್ನ ನಾವೆಲ್ಲರೂ ಕೂಡ ಆರಾಮಾಗಿ ಟಿವಿ ಮುಂದೆ ಕೂತ್ಕೊಂಡ್ರೆ ನಮಗೆ ಎಲಿಮಿನೇಷನ್ ಚೇಂಬರ್ ನೋಡೋದಿಕ್ಕೆ ಸಿಗುತ್ತೆ ಮಧ್ಯಾಹ್ನ ಮೂರುವರೆಗೆ ಸೊ ಈಗಾಗಲೇ ಟೋಟಲ್ ಆಗಿ ಡಬ್ಲ್ಯೂ ಡಬ್ಲ್ಯೂ ಅವರು ನಾಲ್ಕು ಅಫಿಷಿಯಲ್ ಆಗಿ ಎಲಿಮಿನೇಷನ್ ಚೇಂಬರ್ ಪೇಪರ್ ವ್ಯೂ ಗೆ ಅನೌನ್ಸ್ ಮಾಡಿದ್ದಾರೆ ಅಂಡ್ ಬಹಳಷ್ಟು ರಿಟರ್ನ್ಸ್ ಗಳು ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ಬಹುದು ಸೊ ನಾಲ್ಕು ಮ್ಯಾಚ್ ಅಲ್ಲಿ ಏನೇನಾಗುತ್ತೆ ಅಂಡ್ ಯಾವ ರಿಟರ್ನ್ ನಮಗೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪ್ರಿಡಿಕ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಎಲಿಮಿನೇಷನ್ ಚೇಂಬರ್ ಟ್ವೆಂಟಿ ಟ್ವೆಂಟಿ ಸೊ ತಡೆ ಯಾಕ್ ಮಾಡೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಮಗೆ ಶೋ ಅಲ್ಲಿ ಅನ್ಡಿಸ್ಪ್ಯೂಟೆಡ್ ಟೀಮ್ ಚಾಂಪಿಯನ್ಶಿಪ್ ಗೆ ಫಿನ್ ಬ್ಯಾಕ್ ರ್ ಅಂಡ್ ಡೇಮಿಯನ್ ಪ್ರೀಚ್ ವರ್ಸಸ್ ಟೈಲರ್ ಬಿಟೆ ಹಾಗೆ ಪೀಟ್ ಡನ್ ಅವರ ನಡುವೆ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಈ ಮ್ಯಾಚ್ ಕಡೆ ಬರೋದಾದ್ರೆ ಡಬ್ಲಬ್ಲ್ಯೂ ಅವರು ಸಡನ್ ಆಗಿ ಒಂದು ಟೂರ್ನಮೆಂಟ್ ನ ಆರ್ಗನೈಸ್ ಮಾಡಿ ಈ ಮ್ಯಾಚ್ ನ ಬುಕ್ ಮಾಡಿದ್ರು ಅಂತಾನೆ ಹೇಳ್ಬಹುದು ಅಫ್ಕೋರ್ಸ್ ಸ್ಟೋರಿನೇ ತೋರಿಸ್ತಾ ಇಲ್ಲ ಈ ಕಡೆ ಜಜ್ಮೆಂಟ್ ಡೇ ಸ್ಮ್ಯಾಕ್ ಡೋನ್ ಗೆ ಬರ್ತಾ ಇಲ್ಲ ಅಂಡ್ ನೆಕ್ಸ್ಟ್ ಅಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಗೊತ್ತಾಗುತ್ತೆ ನಮಗೆ ಈ ಸ್ಟೋರಿ ಯಾವ ರೀತಿ ತೋರಿಸ್ತಾರೆ ಅಂತ ಸೊ ನಾನಂತೂ ಈ ಮ್ಯಾಚ್ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿಲ್ಲ ಯಾಕಂದ್ರೆ ಸ್ಟೋರಿ ಅಂತ ಖಂಡಿತವಾಗ್ಲೂ ಡಬ್ಲಬ್ಲ್ಯೂ ಅವರು ಈ ಮ್ಯಾಚ್ ಬಿಲ್ಡ್ ಮಾಡಿಲ್ಲ ಆದ್ರೂ ಕೂಡ ಮ್ಯಾಚ್ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಅಂಡ್ ಈ ಮ್ಯಾಚ್ ಅಲ್ಲಿ ನಮ್ಮ ಜೆಂಟೆ ಅವರು ಸೋಲೋದಕ್ಕೆ ಚಾನ್ಸೇ ಇಲ್ಲ ಅಂತ ಅನ್ಕೊಂಡು ಈ ಮ್ಯಾಚ್ ಅಲ್ಲಿ ನಾನು ಫಿನ್ ಬ್ಯಾಲರ್ ಆಗಿ ಡೇಮಿಯನ್ ಪ್ರಿಸ್ಟ್ ಅವರು ತಮ್ಮ ಅಂಡಿಸ್ಪ್ಯೂಟೆಡ್ ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೋತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಇದಾದ್ಮೇಲೆ ನಮಗೆ ರಿಯಾ ರಿಪ್ಲಿ ವರ್ಸಸ್ ನಾಯಾ ಜಾಕ್ಸ್ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗು ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಲಿಟ್ರಲಿ ಈ ಮ್ಯಾಚ್ ಕಡೆ ಬರೋದಾದ್ರೆ ಈ ಮ್ಯಾಚ್ ನೋಡೋದಕ್ಕೆ ನಾನಂತೂ ತುಂಬಾನೇ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ಡಬ್ಲ್ಯೂ ಡಬ್ಲ್ಯೂ ಅವರು ಆ ರೀತಿ ಈ ಮ್ಯಾಚ್ ನ ಸ್ಟೋರಿ ಬಿಲ್ಡ್ ಮಾಡಿದ್ದಾರೆ ನಮ್ಮ ನಾಯಾ ಜಾಕ್ಸ್ ಅವರು ಹೇಳ್ಕೊಂಡು ಬರ್ತಾನೆ ಇದಾರೆ ರಿಯಾ ರಿಪ್ಲಿ ಅವರು ನನ್ನ ಮೇಲೆ ಒನ್ ಆನ್ ಒನ್ ಮ್ಯಾಚ್ ನ ಆಡೇ ಇಲ್ಲ ಯಾಕಂದ್ರೆ ಅವರಿಗೆ ಭಯ ನಾನು ಎಲ್ಲಿ ಅವ್ರನ್ನ ಸೋಲಿಸ್ತೀನಿ ಅಂತ ಸೊ ಫೈನಲಿ ಡಬ್ಲ್ಯೂ ಡಬ್ಲ್ಯೂ ಅವರು ರಿಯಾ ರಿಪ್ಲಿ ಅವರ ಹೋಮ್ ಗ್ರೌಂಡ್ ಅಲ್ಲಿ ಅವರಿಗೆ ನಾಯಾ ಜಾಕ್ಸ್ ವಿರುದ್ಧ ಒಂದು ಕೊಟ್ಟಿದ್ದಾರೆ ಈ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ರಸಲ್ ಮೇನಿಯಾ ಟೈಮು ಅಂಡ್ ರಿಯಾ ರಿಪ್ಲಿ ಅವರು ಎಷ್ಟು ಟಾಪ್ ಅಲ್ಲಿ ಅಂತ ಗೊತ್ತೇ ಇರಬಹುದು ಈ ಟೈಮ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಸೋಲೋದಕ್ಕೆ ಚಾನ್ಸ್ ಇಲ್ಲ ಸೊ ನಮ್ಮ ರಿಯಾ ರಿಪ್ಲಿ ಅವರು ರಸಲ್ ಮೇನಿಯಾಗೆ ಹೋಗೋದಕ್ಕಿಂತ ಮುಂಚೆ ಮಾನ್ಸ್ಟರ್ ನಾಯಾ ಜಾಕ್ಸ್ ಅವ್ರನ್ನ ಸೋಲ್ಸೋದ್ರ ಮುಖಾಂತರ ತಮ್ಮ ರೋಡ್ ಟು ರಸಲ್ ಮೇನಿಯ ಪ್ರಾರಂಭ ಮಾಡಬಹುದು ಅಂತ ಅನ್ಕೊಂಡು ಈ ಮ್ಯಾಚ್ ಅಲ್ಲಿ ನಾನು ರಿಯಾ ರಿಪ್ಲಿ ಅವ್ರನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಅವರು ತಮ್ಮ ಹೋಮ್ ಗ್ರೌಂಡ್ ಅಲ್ಲಿ ತಮ್ಮ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೋತಾರೆ ಇದಾದ್ಮೇಲೆ ನಮಗೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಈ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆದ್ದು ಅವರು ಮೇನಿಯಾದಲ್ಲಿ ರಿಯಾ ರಿಪ್ಲಿ ಅವರಿಗೆ ಚಾಲೆಂಜ್ ಮಾಡ್ತಾರೆ ಅವರ ವರ್ಲ್ಡ್ ಹಬಿವೈ ಚಾಂಪಿಯನ್ಶಿಪ್ ಗೆ ಈ ಮ್ಯಾಚ್ ಕಡೆ ಬರೋದಾದ್ರೆ ಗಾಯ್ಸ್ ಲಿಟ್ರಲಿ ಮ್ಯಾಚ್ ಅಂತೂ ತುಂಬಾ ದೊಡ್ಡದಾಗಿ ಡಬ್ಲ್ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ದಾರೆ ಯಾಕಂದ್ರೆ ಈ ಮ್ಯಾಚ್ ಅಲ್ಲಿ नमीके स्टेफनी स्टैटस बियांका ब्लेयर बेक लिंच ನಯೋಮಿ ರೊಕೈಲ್ ಹಾಗೆ ಲಿವ್ ಮಾರ್ಗನ್ ಅವರು ನೋಡೋದಕ್ಕೆ ಸಿಗ್ತಾ ಇದಾರೆ ಎಸ್ ಡಬ್ಲ್ಯೂ ಟಾಪ್ ವುಮೆನ್ಸ್ ಎಲ್ಲರನ್ನು ಕೂಡ ಡಬ್ಲ್ಯೂ ಡಬ್ಲ್ಯೂ ಅವರು ಈ ಮ್ಯಾಚ್ ಅಲ್ಲಿ ತಂದು ಇಟ್ಟಿದ್ದಾರೆ ಅಫ್ಕೋರ್ಸ್ ಶಾಲಿಫ್ಲೇರ್ ಅವರು ಇದ್ದಿದ್ರೆ ಅವರು ಕೂಡ ಈ ಮ್ಯಾಚ್ ಅಲ್ಲಿ ಇರ್ತಾ ಇದ್ರು ಹೇಳ್ಬಹುದು ಲಿಟ್ರಲಿ ಗಾಯ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಅಂತಾನೆ ಹೇಳ್ಬಹುದು ಮ್ಯಾಚ್ ಕಾರ್ಡ್ ನೋಡ್ತಾ ಇದ್ರೆ ಆ ಫೀಲಿಂಗ್ ನಮಗೆ ಬರ್ತಾ ಇದೆ ಲಿಟ್ರಲಿ ಇನ್ನ ಇದರಲ್ಲಿ ಈ ಮ್ಯಾಚ್ ಎಷ್ಟು ಬ್ರೂಟಲ್ ಆಗಿ ಇವ್ರೆಲ್ಲರೂ ಕೂಡ ಸೇರ್ಕೊಂಡು ತಗೊಂಡು ಹೋಗ್ತಾರೆ ಅಂತ ನಾನೇನು ಸ್ಪೆಷಲ್ ಆಗಿ ವಿವರಣೆನ ಕೊಡಬೇಕಾಗಿಲ್ಲ ಏನೇ ಆಗಲಿ ಈ ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ರಿಸಲ್ಟ್ ಅಂತೂ ಕ್ಲಿಯರ್ ಆಗಿ ಬರದಾದ್ರೆ ಮುಂದೆ ಕಾಣಿಸ್ತಾ ಇದೆ ಈ ಮ್ಯಾಚ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅವರು ಗೆಲ್ತಾರೆ ಅಂತ ಅನ್ಕೋತೀನಿ ತುಂಬಾ ಬಾರಿ ಡಬ್ಲ್ಯೂ ಅವರು ರಿಯರ್ ನಡುವೆ ಒಂದು ಆಫ್ ಕೂಡ ತೋರಿಸಿದ್ದಾರೆ ಅಂಡ್ ಅದರಿಂದ ಗೊತ್ತಾಗ್ತಾ ಇದೆ ಡಬ್ಲ್ಯೂ ಅವರು ಈ ಮ್ಯಾಚ್ ನ ರಸ್ಲ್ ಮಿನಿಯಾದಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಕೂಡ ತುಂಬಾ ಬಾರಿ ಹೇಳಿದ್ದಾರೆ ನಾನು ಎಲ್ಲಾ ಮ್ಯಾಚಸ್ ಗೆದ್ದಿದ್ದೀನಿ ಬಟ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಮಾತ್ರ ಗೆದ್ದಿಲ್ಲ ಯಾಕಂದ್ರೆ ನಾನು ಇಲ್ಲಿವರೆಗೂ ಒಂದು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿಲ್ಲ ಅಂತ ಸೊ ಫೈನಲಿ ನಮ್ಮ ಬೆಕ್ಕಿಲ್ ಅವರು ಒಂದು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಕಂಪೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅವರ ಮೊದಲ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಅಂಡ್ ಈ ಮ್ಯಾಚ್ ಅಲ್ಲಿ ಅವರು ಗೆಲ್ತಾರೆ ಅಂತ ಅನ್ಕೋತೀನಿ ಚಾನ್ಸಸ್ ಗಳು ಕಮ್ಮಿ ಕಾಣಿಸ್ತಾ ಇದೆ ರಿಟರ್ನಿಂಗ್ ನಯೋಮಿ ಆದ್ರೂ ಕೂಡ ಅವರ ಸ್ಟಾಕ್ಸ್ ಕೂಡ ಈಗ ಅಷ್ಟೊಂದೇ ನಿಲ್ದಿರ ಕಾರಣ ಅವರು ಕೂಡ ಮ್ಯಾಚ್ ನ ಗೆಲ್ಲೋದು ಕಮ್ಮಿ ಕಾಣಿಸ್ತಾ ಇದೆ ಅಂಡ್ ಈ ಕಡೆ ನಮ್ಮ ಲಿವ್ ಮಾರ್ಗನ್ ಅವರು ಕೂಡ ಇದ್ದಾರೆ ಬಟ್ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಗಳೇ ಇದ್ರೂ ಕೂಡ ಅವರು ಐ ಈ ಬಾರಿ ನಮ್ಮ ಬೆಕ್ಕಿಂ ಗೆಲ್ಸುತ್ತೆ ಅಂತ ಅನ್ಕೋತೀನಿ ಅಂಡ್ ಅವರು ಈ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆಲ್ಲದ್ರ ಮುಖಾಂತರ ರಸ್ಸಲ್ ಮಿನಿಯಾಗಿ ಹೋಗ್ಬಹುದು ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ಇದಾದ್ಮೇಲೆ ನಮಗೆ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಈ ಮ್ಯಾಚ್ ಅಲ್ಲಿ ಗೆದ್ದವರು ಸೆತ್ ರೋಲಿನ್ಸ್ ಅವ್ರನ್ನ ಚಾಲೆಂಜ್ ಮಾಡೋದಕ್ಕೆ ಹೋಗ್ತಾರೆ ರಸ್ಸಲ್ ಮಿನಿಯಾದಲ್ಲಿ ಅವರ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ಶಿಪ್ ಗೆ ಈ ಮ್ಯಾಚ್ ಕೂಡ ಬಿಗ್ಗೆಸ್ಟ್ ಬಿಗ್ಗೆಸ್ಟ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಆಗ್ಬಹುದು ಯಾಕಂದ್ರೆ ಆ ರೇಂಜಿನ ಸೂಪರ್ ಸ್ಟಾರ್ಸ್ ಗಳು ನಮಗೆ ಈ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಬಾಬಿ ಲ್ಯಾಶ್ಲಿ Kevin Owens, Randy Orton, ಡ್ರೂಮ್ ಎಲ್ ಎಂಟೈರ್ ನೈಟ್ ಅಂಡ್ ಲೋಗನ್ ಪೋಲ್ ಅವರು ನಮಗೆ ಈ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಅಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದ್ದಾರೆ ಲಿಟ್ರಲಿ ತುಂಬಾ ದೊಡ್ಡ ಘಟಾನುಘಟಿಗಳು ಈ ಮ್ಯಾಚ್ ಅಲ್ಲಿ ಇದಾರೆ ಅಂತ ಅಂಡ್ ಈ ಮ್ಯಾಚ್ ಅಲ್ಲಿ ಎಷ್ಟು ಬ್ರೂಟಲ್ ಆಗಿ ಡಬ್ಲ್ ಡಬ್ಲ್ಯೂ ಅವರು ಹೋಗ್ಬಹುದು ಅಂತ ನನಗಂತೂ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಈ ಕಡೆ ಮೂವರು ಪವರ್ ಹೌಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ರ್ಯಾಂಡ್ ಯೋರ್ಟನ್ ಡ್ರೂ ಮ್ಯಾಕೆಂಟೈರ್ ಎಂಟೈರ್ ಹಾಗೆ ಬಾಬಿ ರೆಸ್ಲಿ ಆ ಕಡೆ ನಮ್ಮ ಕೆವಿನ್ ಓಯನ್ಸ್ ಅವರು ಎಷ್ಟು ಬ್ರೂಟಲ್ ಆಗಿ ರೆಸಲ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಬಹುದು ಈ ಕಡೆ ನಮ್ಮ ಲೋಗನ್ ಪಾಲ್ ಅವರು ಯಾವುದೇ ರೀತಿಯ ಹೈ ಫ್ಲೈಯಿಂಗ್ ಡೇಂಜರಸ್ ಗೆ ಹೆಸರುವಾಸಿ ನಮ್ಮ ಅವರು ಇಡೀ ಕ್ರೌಡ್ ನ ತಮ್ಮ ಬಳಿ ಸೆಳೆಯುವಂತಹ ಸ್ಟಾರ್ ಪವರ್ ನ ಹೊಂದಿರುವಂತವರು ಸೊ ಈ ಮ್ಯಾಚ್ ನ ಕ್ವಾಲಿಟಿ ಆಗಿರ್ಬಹುದು ಈ ಮ್ಯಾಚ್ ಅಲ್ಲಿ ಬ್ರೂಟಾಲಿಟಿ ಆಗಿರ್ಬಹುದು ಯಾವ ಲೆವೆಲ್ ಇರುತ್ತೆ ಅಂತ ಇದರಿಂದ ನೀವು ಸ್ವಲ್ಪ ಥಿಂಕ್ ಮಾಡಿ ನಾನು ಈ ಮ್ಯಾಚ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಅವರ ಕಡೆಯಿಂದ ಒಂದು ಹೈ ಫ್ಲೈಯಿಂಗ್ ಮೂವ್ಸ್ ನ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಇನ್ನ ಈ ಮ್ಯಾಚ್ ನ ಪ್ರಿಡಿಕ್ಷನ್ ಕಡೆ ಬರೋದಾದ್ರೆ ಲಿಟ್ರಲಿ ತುಂಬಾನೇ ಡೌಟ್ಸ್ ಗಳಿದೆ ಡಬ್ಲ್ಯೂ ಅವರು ಯಾರನ್ನ ಪಿಕ್ ಮಾಡ್ತಾರೆ ಅಂತ ನನಗೆ ಡೌಟ್ಸ್ ಇರೋದು ಇಬ್ರು ಮೇಲೆ ಒಂದು ನಮ್ಮ ವೈಪರ್ ರ್ಯಾಂಡಿ ಓಟನ್ ಇನ್ನ ಒಂದು ನಮ್ಮ ಡ್ರೂ ಮ್ಯಾಕೆನ್ ಟೈರ್ ಸೊ ಇವರಿಬ್ಬರಲ್ಲಿ ಡಬ್ಲ್ಯೂ ಅವರು ಯಾರನ್ನ ಚೂಸ್ ಮಾಡ್ತಾರೆ ಅಂತ ನೋಡೋದಿಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ರ್ಯಾಂಡಿ ಓಟನ್ ಅವರು ಈಗ ರಿಟರ್ನ್ ಆಗಿದ್ದಾರೆ ಅವ್ರನ್ನ ಡಬ್ಲ್ಯೂ ಡಬ್ಲ್ಯೂ ಅವರು ಚೆನ್ನಾಗಿ ಬುಕ್ ಮಾಡಿ ಸಡನ್ ಆಗಿ ಅವರ ಬುಕಿಂಗ್ ನ ಡಲ್ ಮಾಡಿತ್ತು ಬಟ್ ಫೈನಲಿ ಅವ್ರನ್ನ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಈ ಕಡೆ ನಮ್ಮ ಡ್ರೂ ಮ್ಯಾಕೆನ್ ಟೈರ್ ಅವರು ಕೂಡ ರಸಲ್ ಮೀನಿಯಾದಲ್ಲಿ ಸೆತ್ರೋಲೆನ್ಸ್ ಅವರಿಗೆ ಚಾಲೆಂಜ್ ಮಾಡೋದಿಕ್ಕೆ ತುಂಬಾನೇ ಮೋಸ್ಟ್ ಫೇವ್ರೇಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಅಂಡ್ ಇವ್ರನ್ನ ಬಿಟ್ರೆ ಮಿಕ್ ಗೆಲ್ಲೋ ಚಾನ್ಸಸ್ ತುಂಬಾನೇ ಕಮ್ಮಿ ಇದೆ ಆ ಕಡೆ ನಮ್ಮ ಆಯನ್ಸ್ ಹಾಗೆ ಲೋಗನ್ ಪಾಲ್ ಇವರಿಬ್ರು ಕೂಡ ಕಿತ್ತಾಡ್ಕೊತಾರೆ ಅಂಡ್ ಈ ಕಡೆ ನಮ್ಮ ಬಾಬಿ ಲ್ಯಾಶಿ ಅವ್ರಿಗೂ ಕೂಡ ಡಿಫ್ರೆಂಟ್ ಡೈರೆಕ್ಷನ್ ಇದೆ ಅಂಡ್ ಈ ಕಡೆ ನಮ್ಮ ಎಲೆನ್ ಇಟ್ ಅವರು ಕೂಡ ಲೋಗನ್ ಪಾಲ್ ಅವರ ಫ್ಯೂಡ್ ಅಲ್ಲಿ ಇನ್ವಾಲ್ವ್ ಆಗ್ಬಹುದು ಅಂತ ಅನ್ಕೋತೀನಿ ಈ ಮ್ಯಾಚ್ ಅಲ್ಲಿ ಗೆಲ್ಲೋದಕ್ಕೆ ಚಾನ್ಸ್ ಇರೋದು ನಮ್ಮ ಡ್ರೂಮ್ ಹಾಗೆ ಆಗೇ ಯೋಟನ್ ಇವರಿಬ್ ಸೊ ಫೈನಲಿ ಈ ಮ್ಯಾಚ್ ನಲ್ಲಿ ಯಾರನ್ನ ಗೆಲ್ಸುತ್ತೆ ಅಂತ ನನಗಂತೂ ಹೇಳೋದಕ್ಕೆ ಆಗ್ತಾ ಇಲ್ಲ ಬಟ್ ಒಬ್ರನ್ನ ಪ್ರೆಡಿಕ್ಟ್ ಮಾಡಬೇಕು ಅಂದ್ರೆ ನಾನು ಈ ಮ್ಯಾಚ್ ಅಲ್ಲಿ ನಮ್ಮ ಡ್ರೂಮ್ ಆಕೆಂಟೈರ್ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸ್ಟೋರಿ ಹೋಗ್ತಿರೋದನ್ನ ನೋಡಿದ್ರೆ ನಮ್ಮ ನಮ್ಮ ಡ್ರೂ ಮ್ಯಾಕೆಂಟೈ ಇರೋರು ರೀಸೆಂಟ್ ಮಂಡೇ ನೈಟ್ ರಾಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲ್ಸಿರೋದನ್ನ ನೋಡಿದ್ರೆ ಫೈನಲಿ ಅವರಿಗೆ ಒಂದು ಆಪರ್ಚುನಿಟಿನ ಕೊಡುತ್ತೆ ಅಂತ ಅನ್ಕೋತೀನಿ ರಸ್ಸಲ್ ಮೇನಿಯಾದಲ್ಲಿ ಮತ್ತೊಮ್ಮೆ ಸೆತ್ರೋಲಿನ್ಸ್ ಅವರ ವಿರುದ್ಧ ಒಂದು ಮ್ಯಾಚ್ನ ಅಂಡ್ ಅದಕ್ಕೋಸ್ಕರ ನಾನು ಈ ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆದ್ರು ಕೂಡ ರಸ್ಸಲ್ ಮೇನಿಯಾದಲ್ಲಿ ಅವರಿಗೆ ಸಿಂಗಲ್ ಮ್ಯಾಚ್ ಸಿಗೋದು ಡೌಟು ಅಂತ ಅನ್ಕೋತೀನಿ ಅದೇನಕ್ಕೆ ಅಂತ ಮುಂದೆ ವಿಡಿಯೋಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಬಟ್ ಓವರ್ ಈ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಪ್ರಾಬಬ್ಲಿ ನಮ್ಮ ಡ್ರೂ ಅಂತ ಮಾಡ್ತಾ ಈ ಮ್ಯಾಚಲ್ಲಿ ಪ್ರಾಬಬ್ಲಿ ನನ್ನ ಪ್ರಿಡಿಕ್ಷನ್ ತಪ್ ಕೂಡ ಆಗ್ಬಹುದು ಅಂಡ್ ಡಬ್ಲ್ಯೂ ಡಬ್ಲ್ಯೂ ಅವರು ನಮ್ಮ ರ್ಯಾಂಡಿಟನ್ ಅವ್ರನ್ನು ಕೂಡ ಗೆಲ್ಲಿಸಬಹುದು ಅಂಡ್ ಇಷ್ಟ ಎಲಿಮಿನೇಷನ್ ಚೇಂಬರ್ ಇದ್ ಬಿಟ್ರೆ ಬೇರೆ ಏನು ಇಲ್ಲ ಅಂತ ನೀವೇನಾದ್ರೂ ಟಿವಿನ ಆಫ್ ಮಾಡ್ಕೋಬೇಕು ಅಥವಾ ವಿಡಿಯೋನ ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ರೆ ಪಿಕ್ಚರ್ ಅಭಿ ಬಾಕಿ ಏ ಮೇರೆ ದೋಸ್ತು ಯಾಕಂದ್ರೆ ಮೈನ್ 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 ಸ್ಪಾಟ್ ಲೈಟ್ ನ ಅವರು ಖಂಡಿತವಾಗ್ಲೂ ಕೂಡ ಉಳಿಸ್ಕೊತಾರೆ ಅದೇ ನಮ್ಮ ನಮ್ಮ ವಾಲರ್ ವಾಲರ್ ಬಾರಿಯ ಕೋಡಿ ರೋಡ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರು ಸ್ಪೆಷಲ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಅಂಡ್ ಪ್ರಾಬಬ್ಲಿ ಈ ಒಂದು ಸೆಗ್ಮೆಂಟ್ ನಮಗೆ ಎಲಿಮಿನೇಷನ್ ಚೇಂಬರ್ ಪೇಪರ್ ವ್ಯೂ ನ ಮಿಡ್ ಅಲ್ಲಿ ನೋಡೋದಿಕ್ಕೆ ಸಿಗ್ಬಹುದು ಅಂತ ಅನ್ಕೋತೀನಿ ಅಂಡ್ ಇಲ್ಲಿ ಸರ್ಪ್ರೈಸಿಂಗ್ ಕೂಡ ನಮಗೆ ನೋಡೋದಿಕ್ಕೆ ಸಿಗ್ಬಹುದು ಅಫ್ಕೋರ್ಸ್ ನಮ್ಮ ಕೋಡಿ ರೋಡ್ಸ್ ಆಗಿ ಸೆತ್ರೋಲೆನ್ಸ್ ಅವರು ಇಬ್ಬರೇ ಬರೋದಿದ್ದರೆ ಯಾರು ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ ಓಕೆ ಒಂದು ನಾರ್ಮಲ್ ಪ್ರೊಮೋ ಸೆಗ್ಮೆಂಟ್ ಆಗೋದು ಅಂತ ಎಲ್ಲರೂ ಕೂಡ ಅನ್ಕೊಂಡು ಕೂತ್ಕೋತಾ ಇದ್ರು ಬಟ್ ಈ ಸೆಗ್ಮೆಂಟ್ ಅಲ್ಲಿ ಪ್ರಾಬಬ್ಲಿ ನಮಗೆ ರಾಕ್ ಅವರ ಎಂಟ್ರಿ ಕೂಡ ನೋಡೋದಿಕ್ಕೆ ಸಿಗಬಹುದು ರಾಕ್ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಕೋಡಿ ರೋಡ್ಸ್ ಹಾಗೆ ಅವನ ಗರ್ಲ್ ಫ್ರೆಂಡ್ ಸೆತ್ರ ಇಬ್ರು ಏನಾದ್ರೂ ಕೆಟ್ಟದಾಗಿ ಮಾತಾಡೋದ್ರೆ ನಾನು ಸೀದಾ ಫ್ಲೈಟ್ ಹತ್ಕೊಂಡು ಬರ್ತೀನಿ ಅಂಡ್ ಅವರ ಮುಖಕ್ಕೆ ಅಲ್ಲೇ ಸ್ಲಾಪ್ ಮಾಡ್ತೀನಿ ಅಂತ ನಮ್ಮ ರಾಕ್ ಅವರು ಕೂಡ ಹೇಳಿದ್ದಾರೆ ಅಂಡ್ ಗೊತ್ತು ಪ್ರಾಬಬಲಿ ಒಂದು ದೊಡ್ಡ ಸರ್ಪ್ರೈಸ್ ಹಂಗೆ ನಮಗೆ ರೋಮನ್ ರೈನ್ಸ್ ಅವರು ಕೂಡ ನೋಡೋದಿಕ್ಕೆ ಸಿಕ್ಕಿ ರೋಮನ್ ರೈನ್ಸ್ ಅಂಡ್ ರಾಕ್ ಹಾಗೆ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಅಗ್ರೆಸ್ ವಾಲರ್ ಎಫೆಕ್ಟ್ ಟಾಕ್ ಶೋ ನಡೀಬೇಕಾದ್ರೆ ನಮ್ಗೊಂದು ಬ್ರಾಲ್ ಕೂಡ ಸೆಗ್ಮೆಂಟ್ ಸಿಗಬಹುದು ಯಾರು ಅಂತ ಮಿಸ್ ಮಾಡ್ಕೋಬೇಡಿ ನಮ್ಮ ರಾಕ್ ಅವರು ಬಂದ್ರೆ ಅವರ ಪ್ರೋಮೋ ಅಂತ ಕೆಡಿಸ್ಕೋಬೇಡಿ ನಾನು ಈ ಒಂದು ಸೆಗ್ಮೆಂಟ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋನ ತಗೊಂಡ್ ಬರ್ತೀನಿ ಸೊ ನಾನು ಪ್ರೆಡಿಟ್ ಮಾಡ್ತಾ ಇದ್ದೀನಿ ಗ್ರೇಸ್ ಅನ್ ವಾಲರ್ ಎಫೆಕ್ಟ್ ಏನು ನೋಡೋದಿಕ್ಕೆ ಸಿಗ್ತಾ ಇದೆ ಇದರಲ್ಲಿ ಪ್ರಾಬಬ್ಲಿ ನಮ್ಮ ರಾಕ್ ಹಾಗೆ ರೋಮನ್ ರೈನ್ಸ್ ಇವರಿಬ್ಬಲ್ಲಿ ಯಾರಾದ್ರೂ ಒಬ್ಬರು ರಿಟರ್ನ್ ನಮಗೆ ನೋಡೋದಿಕ್ಕೆ ಸಿಗಬಹುದು ಜಾಸ್ತಿ ಚಾನ್ಸಸ್ ನಮ್ಮ ರಾಕ್ ಇದೆ ಸೊ ನಾವೆಲ್ಲರೂ ಕೂಡ ಸ್ಮೆಲ್ ಮಾಡಬಹುದು ನಮ್ಮ ರಾಕ್ ಅವರು ಏನ್ ಕುಕ್ ಮಾಡ್ತಾ ಇದಾರೆ ಅಂತ ಓವರ್ ಆಲ್ ಎಲಿಮಿನೇಷನ್ ಚೇಂಬರ್ ಮಾತ್ರ ಸಕಿರುತ್ತೆ ಅದಂತೂ ಬರೆದು ಕೊಡ್ತೀನಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಶನಿವಾರ ಮಧ್ಯಾಹ್ನ ಮೂರುವರೆಗೆ ವರೆಗೆ ಸೋನಿ ಟೆನ್ ಒನ್ ಅಲ್ಲಿ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ